ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿ ಸಲೂನ್ಗಳಲ್ಲಿ ಹೇರ್ ಶೈನಿಂಗ್ ಅಥವಾ ಸ್ಮೂತ್ ಆಗೋ ಥರ ಮಾಡಿ ಆಮೇಲೆ ಕೂದಲನ್ನು ಡ್ಯಾಮೇಜ್ ಮಾಡೋ ಬದಲು ನ್ಯಾಚುರಲ್ ಆಗಿ ಮನೆಯಲ್ಲಿ ಕಮ್ಮಿ ಖರ್ಚಲ್ಲಿ ಹೇರ್ ಮಾಸ್ಕನ್ನು ಹಾಕಿಬಿಟ್ಟು ಅದ್ಭುತವಾಗಿರುವಂತಹ ರಿಸಲ್ಟ್ ಪಡಿಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ನೀವು ನೋಡಿರ್ತೀರಾ, ಸಾಮಾನ್ಯವಾಗಿ ಈ ಬ್ಯೂಟಿ ಪಾರ್ಲರ್ಗಳಲ್ಲಿ ಅಥವಾ ಸಲೂನ್ಗಳಲ್ಲಿ ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಹೇರ್ ಮಾಸ್ಕ್ಗಳನ್ನು ಹಾಕ್ಕೊಂಡು ತಲೆ ಕೂದಲು ಸಾಫ್ಟ್ ಆಗೋ ಥರ, ಸಿಲ್ಕಿ ಆಗೋ ಥರ ಮಾಡ್ತಾರೆ ಅಥವಾ ಶೈನಿಂಗ್ ಬರೋ ಥರ ಮಾಡ್ತಾರೆ. ಇದರ ಬದಲಾಗಿ ಮನೆಯಲ್ಲಿ ಇರುವಂಥ ಕೆಲವೊಂದು ಇನ್ಗ್ರೀಡಿಯೆಂಟ್ಗಳನ್ನು ಉಪಯೋಗ ಮಾಡಿಕೊಂಡು ಸಿಂಪಲಾಗಿ ನಾವೇ ಹೇರ್ ಮಾಸ್ಕ್ ರೆಡಿ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ನಮಗೆ ಸಲೂನ್ಗಳಲ್ಲಿ ಏನು ರಿಸಲ್ಟ್ ಸಿಗುತ್ತೆ ಅದಕ್ಕಿಂತ ಡಬಲ್ ರಿಸಲ್ಟನ್ನು ಮನೆಯಲ್ಲೇ ಆರಾಮಸೆ ಪಡ್ಕೋಬೋದು. ಇಂಥದ್ದೇ ಒಂದು ಅಂದರೆ ಮಾಸ್ಕನ್ನು, ಹೇರ್ ಮಾಸ್ಕನ್ನು ನಿನ್ನೆ ನಾನು ಟ್ರೈ ಮಾಡಿದೆ. ಟ್ರೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ಈ ತಲೆ ಕೂದಲು ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣ್ತಾ ಇದೆ ಅಂತ. ಅಂದರೆ ಜಾಸ್ತಿ ನಮಗೆ ಕಷ್ಟ ಕೂಡ ಇಲ್ಲ, ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಒಂದೇ ಸರಿ ಮಾಡಿದರೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ, ಒಂದೆರಡು ಮೂರು ಸರಿ ವಾರದಲ್ಲಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅಮೇಝಿಂಗ್ ಅನ್ನುವಂಥ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ಈ ಅದ್ಭುತವಾಗಿರುವಂಥ ಹೇರ್ ಮಾಸ್ಕನ್ನು. ತುಂಬಾ ಸಿಂಪಲ್ ಆಗಿದೆ ವಿಡಿಯೋ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಹೇರ್ ಮಾಸ್ಕನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಕೆಲವು ಇನ್ಗ್ರೀಡಿಯೆಂಟ್ಸ್, ತುಂಬಾ ಸಿಂಪಲ್ ಆಗಿರುವಂಥ ವಸ್ತುಗಳು. ಅದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಮೊದಲನೇದು ಏನು ಅಂತಂದರೆ ಮೊಸರು. ಮೊಸರಲ್ಲಿ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುವಂಥ, ಕೂದಲನ್ನು ಚೆನ್ನಾಗಿ ಬೆಳೀಲಿಕ್ಕೆ ಅಂದರೆ ಪುಷ್ಟಿ ಕೊಡುವಂಥ ತುಂಬ ಅಂಶಗಳಿರುತ್ತೆ. ಕೂದಲನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಮೊಸರು. ಇದರಲ್ಲಿ ಮಾಯಿಶ್ಚರೈಸರ್ ಇರುತ್ತೆ, ಅದರಿಂದ ನಮ್ಮ ತಲೆ ಬುಡನ ಮಾಯಿಶ್ಚರೈಸ್ ಮಾಡಿಟ್ಟು ತಲೆ ಕೂದಲು ಉದುರೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಕೂದಲಿಗೆ ಒಳ್ಳೆಯ ಶೈನಿಂಗ್ ಕೂಡ ಕೊಡುತ್ತೆ. ನಮಗೆ ಸ್ವಲ್ಪ ಮೊಸರು ಬೇಕಾಗುತ್ತೆ. ಮೊಸರನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಮೊಸರನ್ನು ಬೌಲ್ಗೆ ಹಾಕಿ ಆದ ನಂತರ ಒಂದು ಸ್ವಲ್ಪ ನೀವತ್ತ ಅಂದರೆ ಬೀಟ್ ಮಾಡಿಕೊಂಡು ಸಾಫ್ಟ್ ಮಾಡ್ಕೋಬಹುದು. ಯಾವುದಾದ್ರೂ ಹ್ಯಾಂಡ್ ಮಿಕ್ಸರ್ ಅಥವಾ ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಬೀಟ್ ಮಾಡಿಕೊಂಡು ಅದು ಒಳ್ಳೆ ಕ್ರೀಮ್ ಥರ ಆಗಬೇಕು. ಆ ಥರ ನೀವು ರೆಡಿ ಮಾಡ್ಕೋಬೇಕು, ಯಾಕಂತಂದರೆ ತಲೆ ಕೂದಲಿಗೆ ನೀಟಾಗಿ ಅದು ಅಪ್ಲೈ ಮಾಡಲಿಕ್ಕೆ ಬರಬೇಕು. ಅದಕ್ಕೆ ಇನ್ನೊಂದು ಅದ್ಭುತವಾಗಿರುವಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಮೊಟ್ಟೆ. ಮೊಟ್ಟೆ ಕೂಡ ಅಷ್ಟೇ, ತಲೆ ಕೂದಲನ್ನು ಚೆನ್ನಾಗಿ ಗ್ರೋ ಆಗಲಿಕ್ಕೆ, ಹೊಸ ಕೂದಲು ಹುಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ಇದರಲ್ಲಿರುವಂಥ ಲೋಳೆ ಅಂಶ ಇರುತ್ತಲ್ವ, ಅಂದರೆ ಅದರದ್ದು ಬರೀ ವೈಟ್ ಮಾತ್ರ, ವೈಟ್ ಅಂಶ ಇರುತ್ತಲ್ವ, ಅದು ಮಾತ್ರ ಹಾಕಲಿಕ್ಕೆ, ಎಲ್ಲೋ ಹಾಕಲಿಕ್ಕಿಲ್ಲ. ಅದು ತಲೆ ಕೂದಲಿಗೆ ಒಳ್ಳೆ ಕಂಡೀಷನರ್ ಥರ ವರ್ಕ್ ಮಾಡುತ್ತೆ, ತುಂಬ ಶೈನಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿ ತಲೆ ಕೂದಲನ್ನು ಕಾಪಾಡುತ್ತೆ. ಆದ್ದರಿಂದ ಒಂದು ವೈಟ್ ಅಂದರೆ ಮೊಟ್ಟೆದು ವೈಟ್ ಅಷ್ಟು ಮಾತ್ರ ಹಾಕೋಬೇಕು, ಅದೇ ಬೌಲಿಗೆ ಹಾಕ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ ಕ್ಯಾಸ್ಟರ್ ಆಯಿಲ್, ಅಂದರೆ ಹರಳೆಣ್ಣೆ ಅಂತ ಹೇಳ್ತೀವಲ್ವ, ಇದು ಕೂಡ ತಲೆ ಕೂದಲು ಉದ್ದ ಬರೋದಕ್ಕೆ, ತಲೆ ಕೂದಲಿಗೆ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ತಲೆ ಕೂದಲು ಉದ್ರದಾಗಿ ತಡೆಗಟ್ಟುತ್ತೆ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ತಲೆ ಕೂದಲು ಚೆನ್ನಾಗಿ ಶೈನಿಂಗ್ ಬರೋ ಥರ ಮತ್ತು ಸ್ಮೂತ್ ಆಗೋ ಥರ ಕೂಡ ಮಾಡುತ್ತೆ. ಒಂದು ವೇಳೆ ಹರಳೆಣ್ಣೆ ಇಲ್ಲದಿದ್ದರೆ ಸ್ವಲ್ಪ ತೆಂಗಿನೆಣ್ಣೆ ಬೇಕಾದರೂ ಹಾಕೋಬಹುದು. ಅದು ಇಲ್ಲದಿದ್ದರೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಬರುತ್ತಲ್ಲ, ಅದು ಬೇಕಾದರೂ ಹಾಕೋಬಹುದು. ಆಲಿವ್ ಆಯಿಲ್ ಅಂತ ಬರುತ್ತೆ, ಅದು ಬೇಕಾದರೂ ಹಾಕೋಬಹುದು. ಒಂದು ಚಮಚದಷ್ಟು ಹಾಕೋಬೇಕಾಗುತ್ತೆ. ಬಟ್ ತುಂಬ ಶೈನ್ ಬರಬೇಕು, ಸಿಲ್ಕಿ ಆಗಬೇಕು ಅಂತಂದರೆ ಹರಳೆಣ್ಣೆ ದಿ ಬೆಸ್ಟ್. ಇದು ತುಂಬ ಅಂದರೆ ಸೂತನ್ ಮಾಡುತ್ತೆ ತಲೆ ಬುಡನೆಲ್ಲ, ಮತ್ತು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಕೂದಲನ್ನು. ಇದೆಲ್ಲದನ್ನು ನೀವು ಒಂದು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಒಳ್ಳೆ ಸ್ಮೂತಾಗಿ ಪೇಸ್ಟ್ ಥರ ಬರೋ ಥರ ಮಾಡ್ಬೋದು. ಇಲ್ಲ ನೀವು ಚೆನ್ನಾಗಿ ಕೈಯಲ್ಲಿ ಅಥವಾ ಈ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕೂಡ ಪೇಸ್ಟ್ ಆಗೋ ಥರ ಮಾಡಬೇಕು. ಯಾಕಂತಂದರೆ ನೀಟಾಗಿ ನಾವು ತಲೆ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು. ವಾರಕ್ಕೆ ಎರಡರಿಂದ ಮೂರು ಸರಿ ಈ ಥರ ಮಾಡೋದ್ರಿಂದ ಎಂಥ ಅದ್ಭುತವಾಗಿರುವ ರಿಸಲ್ಟ್ ಸಿಗುತ್ತೆ ಅಂತಂದರೆ ನಿಮಗೆ ನಂಬೋಕ್ಕಾಗಲ್ಲ. ನೋಡಿ, ನಾನು ನಿನ್ನೆ ಹಾಕಿ ರಾತ್ರಿ ಸ್ನಾನ ಮಾಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ. ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತಾ ಇದೆ ಲೈವಲ್ಲಿಯೇ. ಸೊ ಯಾರು ಬೇಕಾದರೂ ಇದನ್ನ ಟ್ರೈ ಮಾಡ್ಬೋದು, ಯಾವುದೂ ಅಡ್ಡ ಪರಿಣಾಮ ಕೂಡ ಇದಕ್ಕಿರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಮಕ್ಕಳಿಗೆ ಕೂಡ ಹಾಕ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.